ಸರ್ ಒಬ್ಬ ಸ್ಟಾರ್ ನಟ ಬಹುಶಃ ಇದೇ ಮೊದಲು ಅಂತ ಕಾಣುತ್ತೆ ನಮ್ಗೆ ಗೊತ್ತಿಲ್ಲ ಹಿಂದೆ ಏನಾಗಿದೆ ಅಂತ ಬಟ್ ಈಗ ಇತ್ತೀಚಿನ ಡೆವಲಪ್ಮೆಂಟ್ಸ್ ಎಲ್ಲವೂ ನೋಡ್ತಾ ಇದ್ರೆ ಹೀಗೂ ಮಾಡ್ಬೋದಾ ಏನು ಮಾದರಿ ಏನು ಇವರಿಂದ ಒಂದಷ್ಟು ಫ್ಯಾನ್ಸ್ ಕೂಡ ಇದ್ದಾರೆ ಅವ್ರು ಏನೇ ಮಾಡಿದ್ರು ಕೂಡ ನಾವು ಸಪೋರ್ಟ್ ಮಾಡ್ತೀವಿ ಅನ್ನೋಂಥ ಮಾತುಗಳನ್ನು ಆಡ್ತಾ ಇದ್ದಾರೆ ಇದೆಲ್ಲ ಎಷ್ಟು ಸರಿ ಅಂತ ಅನಿಸುತ್ತೆ ಸರ್ ಅಂದರೆ ನೋಡಿ ಅವ್ರನ್ನ ಇಷ್ಟಪಡೋರು ಇಷ್ಟಪಡಲಿ ತೊಂದರೆ ಇಲ್ಲ ಬಟ್ ಮೊನ್ನೆ ಯಾರೋ ಒಬ್ಬ ಇನ್ನೂ ಕೆಡ್ದಾಗ ಹಾಕ್ಕೊಂಡಿದ್ದ ನನಗೆ ಯಾರೋ ಒಂದು ಒಂದು ಚಾನಲಲ್ಲಿ ಅವರು ಹೇಳ್ತಾ ಇದ್ರು ಅಂದರೆ ನಮ್ಮ ಮನೆಯವ್ರ ಮೇಲೆ ಬೇಕಾದರೆ ಹೆಣ್ಮಕ್ಳ ಮೇಲೆ ಬೇಕಾದ್ರೂ ದರ್ಪ ತೋರ್ಸರು ನನ್ನ ಇವನ್ ಫ್ಯಾನೇ ಅಂತೇಳಿ ನಾನು ಎಂಥ ಮನಸ್ಥಿತಿ ಹಿಡ್ಕೊಂಡಿದ್ದಾರಪ್ಪ ಇವರು ಇವ್ರ ತಾಯಿ ತಂದೆಗಳು ಗೊತ್ತಾದರೆ ಈ ಥರ ಇದೆ ಅಂತ ಅವರೇ ವಿಷಾಖ ಸಾಯಿಸಿಬಿಡ್ತಾರೆ ಅಂತ ನನ್ನ ಮಕ್ಳು ಬದುಕಿರೋದಕ್ಕಿಂತ ಸಾಯದ ವಾಸಿ ಅಂತೇಳಿ ಇವಾಗಲೂ ಅವ್ರು ಸಮರ್ಚ್ಕೊಳ್ಳಿ ಬೇಡ ಅಂತಲ್ಲ ಬಟ್ ನಾನು ಹೇಳ್ತಾ ನಿಮಗೂ ಕಮೆಂಟ್ ಮಾಡ್ತವ್ರು ನಮಗೂ ಕಮೆಂಟ್ ಮಾಡ್ತವ್ರಲ್ವಾ ನೀವೇನು ಮಾಡ್ತಾರೆ ಇಗ್ನೋರ್ ಮಾಡ್ತಾರೆ ನಾನು ಇಗ್ರ ಅವ್ರು ಇಗ್ನೋರ್ ಮಾಡಿ ಬಿಡ್ಬೋದಾಗಿತ್ತಲ್ಲ ಕಮೆಂಟ್ ಮಾಡಿ ಮಾಡೋಂಗಿದ್ದೀರ ಫಸ್ಟ್ ಯಾರಿಗೆ ಹೊಡಿಬೇಕು ಫ್ಯಾನ್ಸ್ಗೆಲ್ಲ ಇವನ್ ಹೊಡಿಬೇಕು ಅಲ್ವಾ ಈತ ಮಾಡಿರೋ ತಪ್ಪಿಗೆ ಸೆಲೆಬ್ರಿಟಿ ಮತ್ತೊಂದು ಇನ್ನೊಂದು ಅಂತ ಹೇಳಿದ್ಮೇಲೆ ನಾವು ಸಿನಿಮಾನೇ ಮಾಡದಿದ್ದರೆ ಸೆಲೆಬ್ರಿಟಿಯಲ್ಲಿಂದ ಬರ್ತಾರೆ ನಾನು ಕೇಳೋದು ನಾವೆಲ್ಲ ಬಂಡವಾಳ ಹಾಕಿ ನಮ್ಮನೆ ದುಡ್ಡು ತೊಗೊಂಬಂದು ಇವ್ರ ಮೇಲೆ ಹಾಕೋದಕ್ಕೆ ಅವರಿಗೆ ಸೆಲೆಬ್ರಿಟಿಗಳು ಫ್ಯಾನ್ಸ್ಗಳು ಉಟ್ಕೋತಾರೆ ನಾವೇ ಇಲ್ಲಾಂದರೆ ಇವ್ರಿಗೆ ಎಲ್ಲಿಂದ ಫ್ಯಾನ್ಸ್ ಬರ್ತಾರೆ ನೀವು ಮಾಧ್ಯಮದವರು ಸಿನಿಮಾ ತೋರಿಸ್ತಾ ಇದ್ದರೆ ಅಥವಾ ನೀವು ಪ್ರಚಾರನೇ ಮಾಡದೆ ಹೋದರೆ ಸಿನಿಮಾ ನೋಡೋಕ್ಕೆ ಫ್ಯಾನ್ಸ್ ಎಲ್ಲಿಂದ ಬರ್ತಾರೆ ಇಷ್ಟೇ ಮೊನ್ನೆ ನನಗೆ ರಾಬರ್ಟ್ ರಿಲೀಸ್ ಮಾಡಿ 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 ಅಂತಲೇ ತಿಂದರು ಆಯ್ತಪ್ಪ ಯಾ ಏನಕ್ಕೆ ಮಾಡಬೇಕು ಇಲ್ಲ ಥೇಟ್ರ್ಗಳವ್ರಿಗೆ ಅನುಕೂಲ ಆಯ್ತು ಬಿಡು ಥೇಟ್ರ್ಗಳವ್ರಿಗೆ ಕೊಡುಗೆ ನಮ್ಮ ಭಾಳ ಇದೆ ಮಾಡೋಣ ನೀವು ನಂಬ್ತಿರೋ ಇಲ್ಲೋ ಸಾವಿರ ಎರಡು ಸಾವಿರ ರೂಪಾಯಿ ಕಲೆಕ್ಷನ್ ಆಗಲಿಲ್ಲ ಸಾವಿರ ಎರಡು ಸಾವಿರ ಕಲೆಕ್ಷನ್ ಅಂದರೆ ಡ್ರಾಪ್ ಆಗ್ತದೆ ಈತನ ವರ್ಚಸ್ ಡ್ರಾಪ್ ಆಗ್ತಿದೆ ಅಂತ ಶನಿವಾರ ಈತ ಕೃತ್ಯ ಮಾಡ್ತಾನೆ ಶುಕ್ರವಾರ ನಾನು ರಿಲೀಸ್ ಮಾಡಿದ್ದೀನಿ ಶುಕ್ರವಾರ ನಾನು ರಿಲೀಸ್ ಮಾಡಿದ್ದೀನಿ ಆದರೆ ನನಗೆ ಹೇಳ್ದೆ ರಿಲೀಸ್ ಮಾಡೋದು ಇಲ್ಲ ಅಣ್ಣ ಮುಂಚೆ ಅಷ್ಟು ಫ್ಯಾನ್ಸಿಲ್ಲ ಕಡಿಮೆ ಆಗಿದೆ ಭಾಳ ಕಡಿಮೆ ಆಗ್ತಾ ಇದೆ ಏನಕ್ಕೆ ಅಂತ ಗೊತ್ತಿಲ್ಲ ಅಂತ ಶನಿವಾರನೂ ಮಾತಾಡ್ತೀವಿ ಸೋಮವಾರವೂ ಮಾತಾಡ್ತೀವಿ ಮಂಗಳವಾರ ಬೆಳಗ್ಗೆನೂ ಮಾತಾಡ್ತೀವಿ ಆಗ್ತಾ ಇದ್ದಂಗೆ ನೋಡಿದ್ರೆ ಪರಿಸ್ಥಿತಿ ಹೀಗೆ